ಲೋಕದಲ್ಲಿ ನಮಗೆ ಅರಿವಿಲ್ಲದೆ ಇರೋ ಎಷ್ಟೋ ಸಂಗತಿಗಳಿವೆ. ನಾವು ಅವುಗಳ ಬಗ್ಗೆ ಯೋಚನೆ ಮಾಡದೆ ರಾಸಾಯನಿಕ ಮಾಯೆಯಲ್ಲಿ ಸಿಲುಕಿ ಬೆಳೆಯ ಚುತುಕಿ ಭೂಮಿಯನ್ನು ಸಹ ಹಾಳು ಮಾಡಿಕೊಂಡು ನಷ್ಟ ಅನುಭವಿಸುತ್ತಿದ್ದೇವೆ. ಆದರೆ ಈ ಕೃಷಿಕರ ಬೆಳೆ ಹಾಗಾಗಲಿಲ್ಲ. ಹೀಗೆ ಸಿಹಿಯನ್ನ ತುಂಬಿಕೊಂಡು ಮೈ ತುಂಬಿ ನಿಂತಿರುವ ಕಬ್ಬು ಬೆಳೆ ಕೃಷಿಕನಿಗೆ ಬಂಪರ್ ಇಳುವರಿಯನ್ನ ತಂದುಕೊಟ್ಟಿದೆ. ಇಂತಹ ಆರೋಗ್ಯಕರ ಸಾವಯವ ಕಬ್ಬು ಬೆಳೆ ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬಣ್ಣಿನ ಕ್ರಾಸ್ ಗ್ರಾಮದಲ್ಲಿ. ಕೃಷಿಕ ಸಂತೋಷ್ ತಮ್ಮ 5.5 ಎಕರೆ ಕೃಷಿ ಭೂಮಿಯಲ್ಲಿ ಕಬ್ಬು ಬೆಳೆಗಾರರ ಕಾಸಾ ದೋಸ್ತ ಆಗಿರುವ ಡಾಕ್ಟರ್ ಸಾಯಿಲ್ ಶುಗರ್ ಕೇನ್ ಸ್ಪೆಷಲ್ ಬಳಸಿ ಕಬ್ಬು ಬೆಳೆಯನ್ನ ಬೆಳೆದು ಉತ್ತಮ ಲಾಭವನ್ನ ಪಡೆದುಕೊಂಡಿದ್ದಾರೆ. ಯೂಟ್ಯೂಬ್ ಮೂಲಕ ಡಾಕ್ಟರ್ ಸಾಗಿಲ್ ಶುಗರ್ ಕೇನ್ ಪರಿಚಯಿಸಿಕೊಂಡ ಕೃಷಿಕ ಕಬ್ಬು ಬೆಳೆಗೆ ಪ್ರಯೋಗ ಮಾಡಿ ಯಶಸ್ವಿ ಸಾವಯವ ಕೃಷಿಕರಾಗಿದ್ದಾರೆ. ಕಬ್ಬು ಎಷ್ಟು ಎಕರೆ ಐತ್ರಿ? ಈಗ ನಿಮ್ಮ ಡಾಕ್ಟರ್ ಸಾಲ್ ಮಾಡಿದ ಒಂದು 3 ಎಕರೆ ಡಾಕ್ಟರ್ ಸಾಲ್ ಮಾಡಿದ 3 ಎಕರೆ ಬರುತ್ತೆ. ಸ್ಟಾರ್ಟಿಂಗ್ ಎಷ್ಟು ತಿಂಗಳು ಡಾಕ್ಟರ್ ಸಾಲ್ ಉಪಯೋಗ ಮಾಡ್ತೀವಿ? ಈಗ ಒಂದು ಕಬ್ಬಿಗೆ ಒಂದು 10 ತಿಂಗಳಾಯ್ತು ರೀ. ಮತ್ತು ಇದನ್ನು ಡಾಕ್ಟರ್ ಸಾಹೇ ಈಗ ಒಂದು ವರ್ಷ ಅಂತ ಮಾಡಾಕ್ತಿದ್ರಿ ರೀ? ಈಗ ಹತ್ತು ಬಂದ್ರಿ? ಹಾಂ, ಈಗ ಕುಳಿಯತ್ತೆ ರೀ. ಕುಳಿಯಕ್ಕೆ ಮೊದಲು ಯಾವ ಥರ ಬೆಳಿತಿದ್ರಿ? ಮೊದಲು ಇಷ್ಟು ರಾಸಾಯನಿಕ ಹಾಕಿ ಇಷ್ಟು ಬರ್ತಿದ್ದಿಲ್ಲ ರೀ. ಮೊದಲು ಗೊಬ್ಬರ ಹಾಕಿ ಬೆಳಿತೀರಿ? ಗೊಬ್ಬರ ಈ ಡಾಕ್ಟರ್ ಸಾಲ ಹಾಕ್ಯಾರಿ, ಮೊದಲೇನು ಗೊಬ್ಬರ ಹಾಕ್ತಿರಲ್ಲ. ಬದಲಾವಣೆ ಏನು ಅನಿಸಿದೆ ಹೇಳ್ರಿ? ಹಾಂ, ಬದಲಾವಣೆ ಸ್ವಲ್ಪ ನೆಲ ಮಿದು ಅನ್ಸತ್ತೆ ರೀ. ಹಾಂ, ಇದು ಅನ್ಸತ್ತೆ ರೀ. ಸ್ವಲ್ಪ ಕಬ್ಬು ಪಾಡು ಅನ್ನಿಸ್ತು. ಹ್ಞೂ 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 ಎಷ್ಟು ಪುಟ್ಟ ಸಾಲ್ದವರು? ಇವು 4 ಪುಟ್ಟಿನ ಅದ ರೀ. 4 ಪುಟ್ಟಿ ಎಲ್ಲ ಡ್ರಿಪ್ ಮಾಡಿರಿ? ಹಾಂ, ಡ್ರಿಪ್ ಅದ. ಡಾಕ್ಟರ್ ಸಾಹೇಬ್ ಎಷ್ಟು ಹಾಕಿರಿ ಈಗ? ಈಗ ಒಂದು 2 ಸಲ ಅಟ್ಯಾಕ್ ಐತ್ರಿ. 2 ಸಲ ಇಳುವರಿ ಒಳಗೆ ರೀ? ಇಳುವರಿ ಪಾಡು ಹೊಂದಕ್ಕೆ ಗೊಬ್ಬರ ಹಾಕೋದಕ್ಕೆ ಇದಕ್ಕೆ ಬದಲೈತ್ರಿ? ಕುಳೆ ಕಬ್ಬದಿದೆ ಹಚ್ಚ ಕುಳೆ. ಹಾಂ ರೀ, ಕುಳೆ 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 ಐತಂದ್ರೆ ರೀ. ಈಗ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಯಾವ ಟೈಪ್ ಬರ್ತೈತ್ರಿ ಕುಳೆ? ಹ್ಞೂ, ಅದು ಕಮ್ಮಿ ಬರುತ್ತೆ ರೀ. ಅದು ಅದೇ ಈಗ ನೀವು ಹೇಳ್ದಂಗೆ ರೀ, ನೆಲ ಬಿಗಿ ಭಾಳ ಆಕತ್ರಿ ಅದಕ್ಕೆ. ಹೌದು, ನೆಲ ಬಿಗಿ ರಾಸಾಯನಿಕ ಭಾಳ ಬಿಗಿ ಆಕತಿ, ಬಿಗಿ ಆಗಲ್ಲ ಅನ್ಸುತ್ತೆ. ಡಾಕ್ಟರ್ ಸಾಯಿಲ್ ಶುಗರ್ ಕೇನ್ ಸ್ಪೆಷಲ್ ಜೈವಿಕ ಗೊಬ್ಬರಕ್ಕೆ ಕೃಷಿಕ ಮಾಡಿದ ಖರ್ಚಿನ ಬಗ್ಗೆ ಕೇಳಿದರೆ ನೀವು ಆಶ್ಚರ್ಯದಿಂದ ಹುಬ್ಬೇರಿಸುವುದು ಗ್ಯಾರಂಟಿ. ಯಾಕಂದರೆ ಡಾಕ್ಟರ್ ಸಾಯಿಲ್ ಶುಗರ್ ಕೇನ್ ಸ್ಪೆಷಲ್ ರೈತನಿಗೆ ಕಡಿಮೆ ಖರ್ಚಿನಲ್ಲಿ ದುಪ್ಪಟ್ಟು ಇಳುವರಿಯನ್ನು ತಂದುಕೊಟ್ಟು ರೈತನನ್ನು ಸಾಹುಕಾರನನ್ನಾಗಿಸಿದೆ. ಗೊಬ್ಬರ ಹಾಕಿಬಿಟ್ಟ ಟೈಮ್ದಾಗ 1 ಎಕರೆಗೆ ಎಷ್ಟು ಟನ್ ಆಗ್ತದೆ ರೀ ಕುಳೆ ಕಬ್ಬ? ಅವಾಗ ಇದೆಲ್ಲ ಕೂಡಿಸಿ ಆಮೇಲೆ 100 ಟನ್ ಆಗಿತ್ತು ರೀ. ಎಷ್ಟು ಎಕರೆ ರೀ ಇದು? 3 ಎಕರೆ ಕುಡಿಯರಿ. 3 ಎಕರೆ ಕೊಡಿ 100 ಟನ್ ರೀ? ಹಾಂ, ಆಗೈತೆ ರೀ. ಕುಳೆ ರೀ ಏನು ಅದು? ಹತ್ತು ಬರ ಇದು ಕುಳೆ ಆದ್ರೆ ಈಗ ಇದು ಕುಳೆ ಐತೆ ರೀ. ಅದು ಈಗ ಕಟಾವು ಮಾಡಾತಿ ರೀ? ಕಟಾವು ಮಾಡಿದ್ರೆ 3 ಟನ್ ಆಗೈತೆ ರೀ. ಈಗ ಕಟಾವು ಮಾಡಿದ ಒಂದು ಈಗ 30 ಟನ್ ಆಗಿದೆ ರೀ. ಒಂದು ಅರ್ಧ ಎಕರೆಗೆ ತೊಗೊಂಡು ಸ್ವಲ್ಪ ಹೆಚ್ಚತ್ತೆ ರೀ ಸರ್. ಈಗ ಅರ್ಧ ಎಕರೆಗೆ ತೊಗೊಂಡು ಸ್ವಲ್ಪ ಹೆಚ್ಚಾಗಿದೆ, 30 ಟನ್ ಆಗಿದೆ ರೀ. ಹಾಂ, 30 ಟನ್ ಆಗೈತೆ ರೀ. ಅಂದರೆ ನಿಮ್ಮ ಇದರಲ್ಲಿ ಒಂದು 50 ಟನ್ ಬೀಳ್ತದೆ ಎಕರೆಗೆ ರೀ? ಹಾಂ, 50 ಬೀಳ್ತೈತೆ. ಹಾಂ, 50 ಬೀಳ್ತೈತೆ. ಮೊದಲು ಎಷ್ಟು ಆಗಿತ್ತು ರೀ ಚಲೋ ಅಂದ್ರೆ? ಮೊದಲು ಅಂದ್ರೆ ಎಕರೆಗೆ ಭಾಳ ಕಮ್ಮಿ ಬೀಳ್ತೈತೆ ರೀ. ಗೊಬ್ಬರ ಹಾಕಿ ಬೆಳಿಕಿತ್ತ ನಿಮಗೆ ಇಳುವರಿ ಒಳಗೆ ಏನು ವ್ಯತ್ಯಾಸ ಅನಿಸಿದ್ರಿ ರೀ? ಹಾಂ, ಇದು ವ್ಯತ್ಯಾಸ ಅನ್ಸುತ್ತೆ ರೀ. ಅದು ರಾಸಾಯನಿಕ ಭಾಳ ಜಾಸ್ತಿ ಆಗತ್ತೆ ರೀ. ಖರ್ಚು ಮಾಡ್ಬೇಕಾದ್ರೆ ಇದು ಕಡಿಮೆ ಆಗ್ತದೆ ಅನ್ಸುತ್ತೆ. ಖರ್ಚು ಕಡಿಮೆ? ಹಾಂ, ಖರ್ಚು ಕಡಿಮೆ. ಉತ್ಪನ್ನ? ಉತ್ಪನ್ನ ಪಾಡ ಅನ್ಸುತ್ತೆ. ರಾಸಾಯನಿಕ ಗೊಬ್ಬರ ಹಾಕೋ ಟೈಮ್ದಾಗ 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ರೀ? 20-25 ಸಾವಿರ ರೂಪಾಯಿ ಬರ್ತದೆ ರೀ. ಒಂದು ಎಕರೆಗೆ ನಾಟಿ ಮಾಡ್ಬೇಕು ರೀ ಅದು. ಇಂತಹ ಸಮೃದ್ಧ ಬೆಳೆ ಬರೋಕೆ ಡಾಕ್ಟರ್ ಸಾಯಿಲ್ ಶುಗರ್ ಕೇನ್ ಸ್ಪೆಷಲ್ ತನ್ನ ಚಮತ್ಕಾರವನ್ನ ತೋರಿಸಿದ್ದು ಮಣ್ಣು ಚಹಾ ಪುಡಿಯಂತೆ ಉದುರಾಗಿ ಸುಗಂಧ ಪರಿಮಳ ಬೀರುತ್ತಿದೆ. ಇನ್ನು ಮಣ್ಣಿನಲ್ಲಿ ಅಡಗಿರುವ ಗುಣಗಳ ಕುರಿತು ನಮ್ಮ ಉತ್ತರ ಕರ್ನಾಟಕದ ಸಾವಯವ ರಾಯಭಾರಿ ಶಂಭುಲಿಂಗ ತಿಳಿಸಿಕೊಟ್ಟಿದ್ದಾರೆ. ನೋಡೋಣ, ಬನ್ನಿ. ನಾವು ಡಾಕ್ಟರ್ ಸಾಯಿಲ್ ಕೊಡುವಾಗ ಎಲ್ಲ ಸಾವಯವ ಪದ್ಧತಿಗಳನ್ನ ಅವ್ರಿಗೆಲ್ಲ ಹೇಳ್ಕೊಟ್ಟಿರ್ತೀವಿ ಸರ್. ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ದನಕರುಗಳಿದ್ರೆ ಅದು ಸ್ಲರಿ ಮಾಡಿ ಹಾಕೋದು ಎಲ್ಲ ಹೇಳ್ಕೊಟ್ಟಿರ್ತೀವಿ. ಆ ರೀತಿ ನಮ್ಮ ಒಂದು ಪ್ರತಿನಿಧಿಗಳು ಹೇಳಿದ ಪ್ರಕಾರವಾಗಿ ಅವರು ಭೂಮಿಗೆ ಸಾವಯವ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಮಣ್ಣು ಈ ರೀತಿಯಾಗಿ ಬದಲಾವಣೆ ಆಗ್ತದೆ. ಈ ಮಣ್ಣಿನೊಳಗೆ ನೋಡಿ ಸರ್, ಈ ಚಾಪುಡಿ ಥರ ಮಣ್ಣಿನೊಳಗೆ ಈ 3 ಗುಣ ಇರ್ತಾವೆ ರೀ ಮಣ್ಣಿನೊಳಗೆ. ಮಣ್ಣಿನ 3 ಗುಣಗಳು, ಈ 3 ಗುಣಗಳು ನಮ್ಮ ಭೂಮಿಯೊಳಗೆ ಇದ್ದವು ಅಂದ್ರೆ ಅದು ಜೀವಂತ ಮಣ್ಣು ರೀ. ಬೆಳೆ ಅವ್ರು ಹೇಳಿದರು 100 ಟನ್ ಮೊದಲು ಬೆಳೀತಿತ್ತು, ಈಗ 3 ಎಕರೆ ಸೇರಿ 100 ಟನ್ ಬೆಳೆ ಭೂಮಿ. ಈಗ ಫಸ್ಟ್ನೇ ವರ್ಷನ ಅರ್ಧ ಎಕರೆಗೆ 30 ಟನ್ ಆಗಿದೆ ರೀ. ಇನ್ನೂ ಕಟಾವು ನಡೆದದು. ಆ ಥರ ಮಣ್ಣಿನೊಳಗೊಂದು ಸೂಕ್ಷ್ಮಾಣುಜೀವಿ ಆಗಲಿ, ಎರೆಹುಳ ಕ್ರಿಯೆ ಇರೋದು ಭೂಮಿಯೊಳಗೊಂದು ನ್ಯಾಚುರಲ್ ಆದ ಶಕ್ತಿ ಬಂದಿರ್ತದೆ. ಇದರ ಬೌದ್ಧಿಕ ಗುಣ ಅಂತಾರೆ ರೀ. ಬೌದ್ಧಿಕ ಗುಣ ಅಂದರೆ ಇದೇ ನೆಲ ಮಿದು ಇರೋದು ರೀ. ಈ ಥರ ನೆಲ ಮಿದು ಇರೋದು ರೀ. ಈ ನಡ್ಕೊಂಡು ಹೋದ್ರೆ ಗೊತ್ತದ ಸ್ಪಂಜ್ಸರ ಅದನ್ನೆಲ್ಲ ರೀ, ನೆಗ್ದದ ರೀ ಸ್ಪಂಜ್ಸರ. ಅದು ಬೌದ್ಧಿಕ ಗುಣ. ಮತ್ತು ಬಿಳಿ ಬೇರೆ ಸಂಖ್ಯೆ ಸಾಕಷ್ಟು ಇಲ್ಲೇ ಅದ ರೀ. ಮತ್ತು ನೀರು ಬಿಟ್ಟಾಗಿ ಈ ಥರ ಮಣ್ಣಿದ್ದಾಗ ರೀ ಇಂಗ್ತದ ರೀ.
ಹಿಂಗು ಗುಣ ಹಿಂಗೆ ಹರ್ಕೊಂಡು ಹೋಗಲ್ಲ, ಹಿಂಗು ಗುಣ ಇರ್ತದ್ರಿ, ಅದಕ್ಕೆ ಬೌದ್ಧಿಕ ಗುಣ ಅಂತಾರೆ. ಇನ್ನು ಜೈವಿಕ ಗುಣ, ಒಂದು ನಿಮಿಷ ಸರ್, ಇದೆಲ್ಲ ಈಗ ಹೇಳಿದ್ರಲ್ಲ, ಇದು ನಿಮ್ಮ ಹೊಲದಲ್ಲಿ ಡಾಕ್ಟರ್ ಸಾಯಿಲ್ ಕೊಟ್ಟ ಮೇಲೆ ನಿಮಗೆ ಬದಲಾವಣೆ ಆಗಿದೆಯಾ? ನೀರ್ ಬಿಟ್ರೆ ಇಂಗ್ತಾ ಇದೆಯಾ ಅಲ್ಲೇ? ನಿಲ್ಲೋದಿಲ್ಲ. ಇನ್ನು ಜೈವಿಕ ಗುಣ ಅಂತಾರೆ ಸರ್. ಜೈವಿಕ ಗುಣ ಅಂದರೆ ಈ ಜೀವಾಣುಗಳು ರೀ. ಜೈವಿಕ ಗುಣ ಅಂದರೆ ನಮಗೆ ಸಾಕಷ್ಟು ಸೂಕ್ಷ್ಮಾಣು ಜೀವಿ ಇರ್ತಾವೆ. ಇಷ್ಟು ಸರಾಸರಿ ಒಂದಿಷ್ಟು ಮಣ್ಣೊಳಗೆ ಕೋಟಿ ಅನ್ಕೋಟಿ ಒಂದು ಸೂಕ್ಷ್ಮಾಣು ಜೀವಿ ಇರ್ತಾವೆ. ಡಾಕ್ಟರ್ ಸಲ್ಲಿ ಹಾಕೋದ್ರಿಂದ ಜೀವಾಣು ತಯಾರಾಗ್ತದೆ. ಅದನ್ನ ಹೆಂಗೆ ಗುರುತಿಸ್ಕೋಬೇಕಂದ್ರೆ ನೆಲ ಮಣ್ಣು ಮೆದು ಇರೋದ್ರಿಂದ, ಚಾಪುಡಿಗತಿ ಇರೋದ್ರಿಂದ ಗುರುತಿಸೋದು. ಮತ್ತು ಇನ್ನೊಂದು ಎರೆಹುಳ ತಯಾರಾಗಿರ್ತದೆ. ಎರೆಹುಳ ಅಲ್ಲಿ ಕಾಣಿಸ್ಕೊಳ್ತದೆ ಸಾಕಷ್ಟು. ಅದು ಈ ಥರ ಒಂದು ಸಾವಯವ ಪದ್ಧತಿಯಲ್ಲಿ ನಾವು ಬಂದಾಗ ಆಟೋಮೆಟಿಕ್ಕಾಗಿ ಸೂಕ್ಷ್ಮಾಣು ಜೀವಿ ಆಗಲಿ ಎರೆಹುಳ ಅಲ್ಲಿ ಭೂಮಿ ಒಳಗಿರೋದ್ರಿಂದ ಅದು ಜೈವಿಕ ಗುಣ ಅಂತಾರೆ. ಇನ್ನು ರಾಸಾಯನಿಕ ಗುಣ ಸರ್, ಈ ರಾಸಾಯನಿಕ ಗುಣ ಅಂದರೆ ಈ ಸಾವಯವ ಪದ್ಧತಿಯನ್ನು ನಾವು ಡಾಕ್ಟರ್ ಸಲ್ ಮುಖಾಂತರ ಅಳವಡಿಸಿಕೊಳ್ಳುವಾಗ ಆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಯಾಗಿ ಏನು ಸಾಕಷ್ಟು ಕೆಲಸ ಮಾಡ್ತಿರ್ತದಲ್ಲ, ಅಲ್ಲಿ ಒಂದು ವಾತಾವರಣ ಚೇಂಜ್ ಆಗ್ತದೆ, ಜೈವಿಕ ಪರಿಸರ ಅಂತಾರೆ. ಆ ಪರಿಸರ ಚೇಂಜ್ ಆದಾಗ ರೀ ಆಟೋಮೆಟಿಕಲಿ ಏನು ನಮ್ಮಲ್ಲಿ ಸಾಕಷ್ಟು ತ್ಯಾಜ್ಯಗಳಿರ್ತಾವೆ ಭೂಮಿ ಒಳಗೆ. ತ್ಯಾಜ್ಯ ತಿಪ್ಪೆ ಗೊಬ್ಬರ ಕೊಟ್ಟಿರ್ತೀವಿ, ಅದು ಎಷ್ಟು ರೌಂದ್ ಇರ್ತದೆ, ಭೂಮಿಯೊಳಗೆ ಎಷ್ಟೋ ಕಸ ಕಡ್ಡಿ ಏನೇ ಇದ್ರೂ ಕೂಡ ಅದೊಂದು ಆಹಾರವಾಗಿ ಕನ್ವರ್ಟ್ ಆಗಲಿ ಪ್ರಾರಂಭ ಮಾಡ್ತದೆ. ಕಲಿಯುವಿಕೆ ಗುಣ ಅಂದರೆ ಸಾವಯವ ಇಂಗಾಲ ಅಂತೀವಲ್ಲ ರೀ, ಈ ಥರ ಒಂದು ಚಾಕ್ಲೇಟ್ ಥರ ರೀ, ಚಾಕ್ಲೇಟ್ ಥರ ಆಗಿ ಒಂದು ಕಳಿವಿಕ ಗುಣ ಬರ್ತದೆ. ಅದೇ ಇದೆಲ್ಲ ಪೂರ್ತಿ ಸಾವಯವ ಇಂಗಾಲಾಗಿ ಬೆಳಗ್ಗೆ ಒಂದು ಆಹಾರವಾಗಿ ಪರಿವರ್ತನೆ ಆಯಿತು. ಈ ಮೂರು ಗುಣನು ನಮ್ಮ ಉಚ್ಚಗೌಡ್ರ ತೋಟದಲ್ಲಿ ಇವತ್ತು ಆಗಿದೆ. ಆಗಿದೆಯಾ ಸರ್? ಆಗಿದೆ. ಈಗ ಆದಮೇಲೆ ನಿಮಗೆ ಬೆಳೆಯಲ್ಲಿ ಏನೇನು ಬದಲಾವಣೆ ಕಾಣಿಸ್ತಾ ಇದೆ ಸರ್? ಕಬ್ಬು ಜಾಸ್ತಿ ದಪ್ಪ ಆಗಿದೆ ಮತ್ತು ಉದ್ದ ಆಗ್ತಾ ಇದೆ. ಆಗಿದೆ. ಇಳುವರಿ ಒಳಗೆ ನೀವು ಗೊಬ್ಬರ ಹಾಕ್ಬೇಕು, ಅದಕ್ಕೆ ವ್ಯತ್ಯಾಸ ವ್ಯತ್ಯಾಸ ಭಾಳ ಇದೆ. ಇಂಥ ಒಂದು ಬದಲಾವಣೆ ಡಾಕ್ಟರ್ ಸಲ್ ಮುಖಾಂತರ ಸಾವಯವ ಕೃಷಿಯಲ್ಲಿ ಐತಿ. ಮಣ್ಣಿನ ಗುಣಗಳು ನೋಡ್ರಿ ಯಾವ ಥರ, ಎಲ್ಲಾನು ಮಣ್ಣಿನಿಂದನೇ ಆಗೋದು ರೀ. ಬೆಳೆ ಬರೋದು ಮಣ್ಣಿಂದ, ಮಣ್ಣಿನ ಗುಣಧರ್ಮ ಚೇಂಜ್ ಆಗ್ತಾರೆ ಆಟೋಮೆಟಿಕ್ಕಾಗಿ ಫಲವತ್ತತೆ ಒಂದು ಒಳ್ಳೆ ಇಳುವರಿ ಬರ್ತದೆ. ಹೌದು. ಕಸದಿಂದ ರಸ ಎನ್ನುವ ಹಾಗೆ ಕೃಷಿ ಭೂಮಿಯಲ್ಲಿ ಬಂದ ಕೃಷಿ ತ್ಯಾಜ್ಯವನ್ನ ಅಜ್ಞಾನದಿಂದ ರೈತರು ಸುಟ್ಟು ಬೂದಿ ಮಾಡ್ತಾರೆ. ಅದರಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವಿರುತ್ತೆ ಎಂಬ ಜ್ಞಾನ ಸಾಕಷ್ಟು ಕೃಷಿಕರಿಗೆ ಇರುವುದಿಲ್ಲ. ಹಾಗಾದ್ರೆ ಕೃಷಿ ತ್ಯಾಜ್ಯವನ್ನ ಏನ್ ಮಾಡಬೇಕು ತಿಳಿಯೋಣ ಬನ್ನಿ. ಈ ರೌಂದಿ ತುಂಬುದು ನೀವು ವರ್ಷ ಮಾಡ್ತೀರಿ? ಇನ್ನೊಂದು ನಿಮಗೆ ಒಂದು ವಿಧಾನ ಹೇಳ್ಕೊಟ್ಟಿರ್ತೀವಿ ನಾವು ಎಲ್ಲ ರೈತರಿಗೂ, ರೌಂದಿ ಸುಡ್ಲಾಕ್ ಹೋಗ್ಬೇಡ್ರಿ. ಹೌದೌದು. ಅಂದ್ರೆ ಅದು ದೊಡ್ಡ ಒಂದು ಕಡ್ಡಿ ಕೊಡ್ದು ಹಚ್ಚಿಬಿಟ್ರೆ ಮುಗಿದು ಹೋಯ್ತು ಅನ್ನುವಂಗಾಗ್ತದೆ. ರೌಂದಿ ಈ ಥರ ನೀವು ನಾವು ಹೇಳ್ದಂಗೆ ಫಾಲೋ ಮಾಡಿರಿ. ಈ ಥರ ರೌಂದಿ ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬ್ಕೋಬೇಕಂತ ಹೇಳಿರ್ತೀವಿ. ರೈತರು ಬೇರೆ ಯಾವ ಥರ ಇದು ಮಾಡಿರಿ? ಇದು ಕುಲ ಸಾಲ್ ರೀ. ಇದೇ ಸಾಲ್ನ ತಗೊಂಡು ಒಂದು ಸಾಲಿಗೆ ಹಾಕೊಂಡ್ರಿ, ಒಂದು ಸಾಲಿಗೆ ಹಾಕೊಂಡ್ರ ಇದು ಸಾಧ್ಯ. ಸಾಕಷ್ಟು ಬೇಗನೆ ರೌಂದಿ ಹೋದ್ರೆ ರಾಸಾಯನಿಕ ಪದ್ಧತಿ ಒಳಗೆ ಏನಾಗ್ತದ್ರಿ, ಸ್ವಲ್ಪ ಡಿಲೇ ಆಗ್ತದೆ, ತಿನ್ನುವಂಥ ವ್ಯವಸ್ಥೆ ಇರೋಂಗಿಲ್ಲ. ನಾವೇನು ಮಾಡಿಸ್ತೀವಿ ರೀ ಇದಕ್ಕೆ, ಇನ್ನು ಸ್ಲರಿ ಎಂಡ್ರಿಚ್ ಅಂತ ಬರ್ತದೆ ನಮ್ದು. ಸ್ಲರಿ ಎಂಡ್ರಿಚ್ ರೆಡಿ ಮಾಡಿಸೇ ಅದನ್ನ ಏನು ಮಾಡ್ತೀವಿ, ನೀರೊಳಗೆ ಹರಿ ನೀರಾಗಿ ಕೊಡಿಸ್ತೀವಿ. ಸಗಣಿ ಸ್ವಲ್ಪ ಶೇಂಗಾ ಹಿಂಡಿ ನಮ್ದು ಫಾಸ್ಫೇಟ್ ಸ್ಲರಿ ಹಾಕಿಸಿ ಹರಿ ನೀರಾಗಿ ಕೊಟ್ಟಾಗ ಇಲ್ಲೆಲ್ಲ ಸಗಣಿ ಅಂಶ ಹೋಗ್ತದೆ. ಆಮೇಲೆ ಏನು ಮಾಡ್ತೀವಿ, ನಮ್ದು ಡಿಕಂಪೋಸರ್ ಬರ್ತದೆ, ಡಾಕ್ಟರ್ ಸಲ್ ಡಿಕಂಪೋಸರ್ ಲೀಟ್ರ್ ಬರ್ತದೆ, ಒಂದು ಲೀಟ್ರ್ ಬಾಟ್ಲಿ. ಅದನ್ನು ಒಂದು 200 ಲೀಟ್ರ್ ನೀರಿಗೆ ಹಾಕಿಸಿ, 200 ಲೀಟ್ರ್ ನೀರಿಗೆ ಹಾಕಿಸಿ ಇದ್ರ ಮೇಲೆ ಸ್ಪ್ರೇ ಮಾಡೋಕ್ಕಸ್ತದೆ. ರೌಂದಿ ಮೇಲೆ ಸ್ಪ್ರೇ ಮಾಡಿಸೋರು ಆಲ್ಮೋಸ್ಟ್ ಒಂದೂವರೆ ಎರಡೂವರೆ ತಿಂಗಳಿಗೆ ರೌಂದಿ ಏನು ಇರೋಂಗಿಲ್ಲ, ಎಲ್ಲ ಆಹಾರವಾಗಿ ಆ ಭೂಮಿ ಒಳಗೆ ಕನ್ವರ್ಟ್ ಆಗಿರುತ್ತೆ. ಈಗ ರಾಸಾಯನಿಕ ಪದ್ಧತಿ ಒಳಗೆ ಇದು ಭಾಳ ಕಾಡ್ತೈತಿ, ತಂಪಾಕತ್ನೆಲ್ಲ ಇಳುವರಿ ಬರೋಂಗಿಲ್ಲ ಅಂತೇಳಿ ನೀವು ಬಿಡ್ತಿರ್ತೀರಿ. ಆದರೆ ನಮ್ಮಲ್ಲಿ ಹಂಗಿರಂಗಿಲ್ಲ. ಇದನ್ನು ಕಳಿಯುವಂಥ ಒಂದು ಜೀವಾಣುಗಳು ಇರ್ತಾವೆ, ತಿನ್ನುವಂಥ ಎರೆಹುಳ ಬ್ಯಾಕ್ಟ್ರಿಯಾ ಇರ್ತದೆ, ಮತ್ತು ಇದನ್ನು ದೌಡು ಕಳಿಯುವಂಥ ಡಿಕಂಪೋಸರ್ ಇರ್ತದೆ. ಡಾಕ್ಟರ್ ಸೈಲ್ ಡಿಕಂಪೋಸರ್ ಇದನ್ನು ಬೇಗನೆ ಆಹಾರವಾಗಿ ಕನ್ವರ್ಟ್ ಮಾಡ್ಕೊಂಡು ಬಿಡ್ತದೆ. ನೋಡಿದ್ರಲ್ಲ ಡಾಕ್ಟರ್ ಸೆಲ್ ಶುಗರ್ ಕೇನ್ ಅದ್ಭುತ ಶಕ್ತಿಗೆ ಕಬ್ಬು ಬೆಳೆ ಬಂಗಾರವಾಗಿ ರೈತನಿಗೆ ಲಾಟ್ರಿ ಹೊಡೆಸಿದೆ. ರಾಸಾಯನಿಕ ಗೊಬ್ಬರಗಳ ಮೋಸದ ಜಾಲದಿಂದ ಹೊರಬಂದು ಸಾವಯವ ಕೃಷಿಕರಾಗಿ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.